ನಮಸ್ಕಾರ, ನಾನು ಡಾಕ್ಟರ್ ಪ್ರೇಮಾನಂದ ಕೆ, ತಾಲೂಕು ಆರೋಗ್ಯ ಅಧಿಕಾರಿ, ಕುಂದಾಪುರ. ಇವತ್ತು ನಾನು ಡೆಂಗ್ಯೂ ಜ್ವರದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ಡೆಂಗ್ಯೂ ಎನ್ನುವಂಥದ್ದು ಒಂದು ವೈರಸ್ನಿಂದ ಬರುವಂಥ ಕಾಯಿಲೆ. ಇದು ಒಬ್ಬ ರೋಗಿಗೆ ಕಚ್ಚಿದಂಥ ಈಡಿಸ್ ಅನ್ನುವ ಹೆಣ್ಣು ಸೊಳ್ಳೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಬಂದು ಕಚ್ಚಿದಾಗ ಆ ವೈರಸ್ಸಿನ ಸೋಂಕು ಉಂಟಾಗ್ತದೆ. ಚುರುವಿನಲ್ಲಿ ಈ ಜ್ವರ ಬರುವಾಗ ಸೊಳ್ಳೆ ಕಚ್ಚಿದ ಸುಮಾರು 2-3 ದಿನದಲ್ಲಿ ಜ್ವರ ಕಾಣಿಸ್ಕೊಳ್ತದೆ. ವಿಪರೀತವಾದ ಮೈಕೈ ನೋವು ಬರ್ತದೆ ಮತ್ತು ಮೈಕೈ ನೋವು ಬಂದು ಈ ಜ್ವರ ತನ್ನಿಂದ ತಾನೇ ವಾಸಿಯಾಗ್ತದೆ. ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇರುವುದಿಲ್ಲ. ಮುಖ್ಯವಾಗಿ ಜ್ವರ ಇದ್ದಿದ್ದರೆ ಜ್ವರಕ್ಕೆ ಔಷಧಿ ಕೊಡುವಂಥದ್ದು ಮತ್ತು ಮೈಯಲ್ಲಿ ಕೆಲವೊಬ್ಬರಿಗೆ ತುರಿಕೆ ಕಾಣಿಸ್ಕೊಳ್ಬೋದು, ಅಂಥವರಿಗೆ ಆ ಔಷಧಿ ಏನಿದೆ ಅದನ್ನು ಕೊಡುವಂಥದ್ದು. ಇಲ್ಲಿ ಏನಾಗ್ತದೆ ಅಂದರೆ ಈ ಡೆಂಗ್ಯೂನ ವೈರಸ್ ಏನಿದೆ ಇದು 4 ನಮೂನೆಯ ವೈರಸ್ ಇರ್ತದೆ. ಇದಕ್ಕೆ ಸೀರೋಟೈಪಿಂಗ್ ಅಂತ ಹೇಳ್ತೇವೆ. ಡೆಂಗ್ಯೂ 1, ಡೆಂಗ್ಯೂ 2, ಡೆಂಗ್ಯೂ 3 ಮತ್ತು ಡೆಂಗ್ಯೂ 4 ಅಂತೇಳಿ ಈ 4 ನಮೂನೆ ವೈರಸ್ ಇರ್ತದೆ. ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಮನುಷ್ಯನ ದೇಹದ ಒಳಗಡೆ ಯಾವುದೇ ಒಂದು ವೈರಸ್ಸಿನ ಸೋಂಕು ಉಂಟಾದಾಗ ಅಲ್ಲಿ ಮನುಷ್ಯನ ದೇಹದಲ್ಲಿ ಆಂಟಿಬಾಡೀಸ್ ಉತ್ಪತ್ತಿ ಆಗ್ತದೆ. ಇದು ಏನು ಮಾಡ್ತದೆ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಸಾರಿ ಜ್ವರ ಬಂದು ಹೋಗಿದ್ದ ನಂತರ ಆ ಜ್ವರದ ತಡೆಗಟ್ಟುವಲ್ಲಿ ಇದು ಸಹಕಾರಿಯಾಗ್ತದೆ. ಈ ಆ್ಯಂಟಿಬಾಡೀಸ್ ಏನಿದೆ ಅದು ಒಂದು ವೇಳೆ ಈಗ ಉದಾಹರಣೆಗೆ ನಮಗೆ ಮಕ್ಕಳಲ್ಲಿ ಇರುವಾಗ ನಮಗೆ ಗೋರ ಅಂತೇಳಿ ಏನಿದೆ ಮೀಸಲ್ಸ್ ಕಾಯಿಲೆ ಬರ್ತದೆ. ಮೈಯಲ್ಲಿ ಸಣ್ಣ ಸಣ್ಣ ಇದು ಕೆಂಪು ಗುಳ್ಳೆಗಳಿದ್ದು ಅದು ತನ್ನಿಂದ ತಾನೇ ವಾಸಿ ಆಗ್ತದೆ, ಜ್ವರ ಬಂದು ಹೋಗ್ತದೆ. ಹಾಗೆ ಒಂದು ಸಾರಿ ಆ ಮೀಸಲ್ಸ್ ಕಾಯಿಲೆ ಬಂದ ನಂತರ ವಾಪಸ್ ಬರುವುದಿಲ್ಲ, ಲೈಫ್ ಲಾಂಗ್ ಇಮ್ಯುನಿಟಿ ಇರ್ತದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಡೆಂಗಿನಲ್ಲಿ ಏನಾಗ್ತದೆ ಅಂದರೆ ಡೆಂಗ್ಯೂ ಟೈಪ್ 1 ವೈರಸ್ನಿಂದ ಈ ಸೋಂಕು ಉಂಟಾಗಿ ಅವನಿಗೆ ಜ್ವರ ಬಂದಿದ್ದು ವಿಪರೀತವಾದ ಮೈಕೈ ನೋವಿರುವಂಥದ್ದು, ಮಾಂಸಗಡ್ಡೆಗಳಲ್ಲಿ ನೋವಿರುವಂಥದ್ದು, ಜಾಯಿಂಟ್ಗಳಲ್ಲಿ ನೋವಿರುವಂಥದ್ದು ಇದೆಲ್ಲ ಆಗ್ತದೆ. ಆದ ನಂತರ ಅದು ತನ್ನಿಂದ ತಾನೇ ವಾಸಿ ಆಗ್ತದೆ. ಕ್ರಮೇಣ ಏನಾಗ್ತದೆ ಅಂದರೆ ಅವನಿಗೆ ವಾಸಿ ಆದ ನಂತರ ಇನ್ನೊಮ್ಮೆ ಅವನಿಗೆ ಡೆಂಗ್ಯೂ ಇನ್ಫೆಕ್ಷನ್ ಆಗ್ಬೋದು, ಸೊಳ್ಳೆ ಕಚ್ಚಿ ಕಾಯಿಲೆ ಬರ್ಬೋದು. ಮೊದಲು ಅವನಿಗೆ ಡೆಂಗ್ಯೂ ಟೈಪ್ 1 ಇನ್ಫೆಕ್ಷನ್ ಆಗಿ ಎರಡನೇ ಸಾರಿ ಅವನಿಗೆ ಟೈಪ್ 2 ಅಥವಾ ಟೈಪ್ 3 ಅಥವಾ ಟೈಪ್ 4 ಅನ್ನೋ ಒಂದು ಸೀರೋಟೈಪ್ ಏನಿದೆ ಅದರಿಂದ ಇನ್ಫೆಕ್ಷನ್ ಆದರೆ ದೇಹ ಆಲ್ರೆಡಿ ಆ ಆ್ಯಂಟಿಜನ್ ಅಂದರೆ ಆ ವೈರಸ್ ಏನಿದೆ ಅದನ್ನು ಗುರುತಿಸಿರ್ತದೆ, ಅದಕ್ಕೆ ಸರಿಯಾದ ಆ್ಯಂಟಿಬಾಡಿ ಏನಿದೆ ಅದನ್ನು ಉತ್ಪತ್ತಿ ಮಾಡಿರ್ತದೆ. ಈ ಆ್ಯಂಟಿಬಾಡಿಗಳು ಏನು ಮಾಡ್ತದೆ ಅಂದರೆ ನಮ್ಮ ದೇಹದಲ್ಲಿ ಇರುವಂಥವು ಅವು ಆ ವೈರಸ್ಸನ್ನು ಗುರ್ತ ಹಿಡಿತದೆ. ಗುರ್ತ ಹಿಡಿದಾಗ ಏನು ಮಾಡ್ತದೆ ಅಂದರೆ ಅದಕ್ಕೆ ಒಂದು ವ್ಯಾಪಕವಾದ ರಿಯಾಕ್ಷನ್ ಏನಿದೆ ಬಾಡಿಯಲ್ಲಿ ಆಗ್ತದೆ. ಆವಾಗ ಮನುಷ್ಯನ ದೇಹದಲ್ಲಿ ನಾವು ಪ್ಲೇಟ್ಲೆಟ್ಗಳಂತೇಳಿ ಏನು ಹೇಳ್ತೇವೆ ಅದು ಕಡಿಮೆ ಆಗಲಿಕ್ಕೆ ಶುರುವಾಗ್ತದೆ. ಇಲ್ಲಿ ಮೊದಲಿಗೆ ಡೆಂಗ್ಯೂ ಫೀವರ್ ಬರ್ತದೆ, ಅದರ ನಂತರ ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂತೇಳಿ ಹೇಳ್ತೇವೆ ಇದು ಉಂಟಾಗ್ತದೆ. ಈ ಡೆಂಗ್ಯೂ ಹೆಮರೇಜಿಕ್ ಫೀವರ್ನಲ್ಲಿ ಏನಾಗ್ತದೆ ಅಂದರೆ ಈ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆದಾಗ ಬೇರೆ ಬೇರೆ ಅಂಗಾಂಗಗಳಲ್ಲಿ ಮುಖ್ಯವಾಗಿ ಚರ್ಮದ ಅಡಿಭಾಗದಲ್ಲಿ, ಕಿಡ್ನಿಯಲ್ಲಿ, ಬ್ರೈನ್ನಲ್ಲಿ, ಲಿವರ್ನಲ್ಲಿ, ಹಾಗೆ ಹೃದಯದಲ್ಲೂ ಕೂಡ ಅದು ರಕ್ತಸ್ರಾವವನ್ನು ಉಂಟು ಮಾಡ್ತದೆ. ಪ್ಲೇಟ್ಲೆಟ್ಗಳು ಕಡಿಮೆ ಆದಾಗ ಅಂದರೆ ಸಣ್ಣ ರಕ್ತನಾಳಗಳಲ್ಲಿ ಆ ರಕ್ತನಾಳಗಳು ಒಡೆದು ಹೋಗಿ ರಕ್ತಸ್ರಾವವಾಗ್ತದೆ. ಇದು ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ ಈ ಬಾಸುಂಡೆಗಳು ಅಂದರೆ ಹೊಡೆದಾಗ ಮೈಯಲ್ಲಿ ಆ ಕಪ್ಪು ಬಣ್ಣದ ಏನು ಇದು ಬೀಳ್ತದೆ, ಈ ಚರ್ಮದಲ್ಲಿ ಕಲೆ ಏನು ಬೀಳ್ತದೆ ಕಪ್ಪು ಬಣ್ಣದ, ಅದೇ ಥರ ಡೆಂಗ್ಯೂನಲ್ಲಿ ಆಗ್ತದೆ. ಇದು ಚರ್ಮದ ಒಳಗಡೆ ಹಿಮರೇಜ್ ಆದಾಗ. ಹಾಗೆ ಬೇರೆ ಬೇರೆ ಅಂಗಾಂಗಗಳಲ್ಲಿ ಈ ರಕ್ತಸ್ರಾವವಾದಾಗ ಏನಾಗ್ತದೆ ಅಂದರೆ ಅವನಿಗೆ ಬೇರೆ ಬೇರೆ ತೊಂದರೆಗಳು ಶುರುವಾಗ್ತದೆ. ಉದಾಹರಣೆಗೆ ಕಿಡ್ನಿಯಲ್ಲಾದರೆ ಕಿಡ್ನಿ ಫೇಲ್ ಆಗ್ಬೋದು, ಲಿವರ್ನಲ್ಲಾದರೆ ಲಿವರ್ ಫೇಲ್ ಆಗ್ಬೋದು, ಬ್ರೈನಲ್ಲಾದರೆ ಬ್ರೈನಿನ ಸಮಸ್ಯೆ ಉಂಟಾಗ್ಬೋದು. ಹೀಗೆ ಬೇರೆ ಬೇರೆ ಅಂಗಾಂಗಗಳಲ್ಲಿ ರಕ್ತಸ್ರಾವ ಆಗುವುದು ಶುರುವಾಗ್ತದೆ. ಇದು ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂತೇಳಿ ಹೇಳ್ತೇವೆ. ಇದರ ನಂತರ ಏನಾಗ್ತದೆ ಅಂದರೆ ಹೀಗೆ ಪ್ಲೇಟ್ಲೆಟ್ಗಳು ವ್ಯಾಪಕವಾಗಿ ಕಡಿಮೆ ಆಗಿ ಅವನ ದೇಹದಲ್ಲಿ ಈ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೇಳಿ ಹೇಳ್ತೇವೆ ಇನ್ಫೆಕ್ಷನ್ ಆಗ್ತದೆ ಮತ್ತು ಅಂಗಾಂಗಗಳ ವೈಫಲ್ಯ ಆಗ್ತದೆ. ಆ ವ್ಯಕ್ತಿಯು ಶಾಕಿಗೆ ಹೋಗಿ ಸಾಯುವಂಥ ಸಂದರ್ಭ ಬರ್ತದೆ. ನಾನು ಆವಾಗಲೇ ಹೇಳಿದಾಗೆ ಡೆಂಗ್ಯೂ ಟೈಪ್ 1 ಅಂತೇಳಿ ಏನಿದೆ ಆ ವೈರಸ್ಸಿನ ಇನ್ಫೆಕ್ಷನ್ ಆದಾಗ ಅದು ತನ್ನಿಂದ ತಾನೇ ವಾಸಿ ಆಗ್ತದೆ. ಆದರೆ ಎರಡನೇ ಬಾರಿ ಒಂದು ವೇಳೆ ಅವನಿಗೆ ಎಲ್ಲಾದರೂ ವೈರಸ್ನಿಂದ ವಾಪಸ್ ಇನ್ಫೆಕ್ಷನ್ ಆಗಿ ಟೈಪ್ ಬೇರೆ ಇದ್ದಿದ್ದರೆ ಆವಾಗ ದೇಹದಲ್ಲಿ ಒಂದು ವ್ಯಾಪಕವಾದ ರೆಸ್ಪಾನ್ಸ್ ಏನಿದೆ ಅದು ಕೊಟ್ಟು ಈ ಥರ ಸಮಸ್ಯೆಗಳು ಉಂಟಾಗ್ತದೆ. ಇದನ್ನು ಇಲ್ಲಿ ಯಾಕೆ ಹೇಳ್ತಿದ್ದೇನೆಂದರೆ ನಮಗೆಲ್ಲರಿಗೂ ಎಷ್ಟೋ ಸಾರಿ ಜ್ವರ ಬಂದು ಹೋಗಿದೆ, ಅದು ಜ್ವರ ಇರ್ತದೆ, ಮೈಕೈ ನೋವು ಇರ್ತದೆ, ಹೋಗಿರ್ತದೆ, ಎಷ್ಟೋ ಸಾರಿ ಆಗಿದೆ. ಆದರೆ ನಾವು ಯಾರು ಕೂಡ ಟೆಸ್ಟ್ ಮಾಡಿಸ್ಕೊಂಡಿರೋದಿಲ್ಲ, ನಮಗೆ ಯಾವ ಜ್ವರ ಬಂದಿದೆ
ಅಂತ ಹೇಳಿ ಟೆಸ್ಟ್ ಮಾಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಮುಖ್ಯವಾಗಿ ಹೇಳುವಂಥದ್ದು, ಯಾರಿಗೇ ಆಗಲಿ ಜ್ವರ ಬಂದಿದ್ದರೆ ಅದು ಡೆಂಗ್ಯೂ ಇದೆ ಅಥವಾ ಮಲೇರಿಯಾ ಇದೆಯಾ ಅಥವಾ ಬೇರೆ ಏನಾದರೂ H1N1 ಇದೆಯಾ, ಕೋವಿಡ್ ಇದೆಯಾ, ಇಲಿ ಜ್ವರ ಇದೆಯಾ, ಹೀಗೆ ಅದನ್ನು ನಾವು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಹೇಗೆ, ಡೆಂಗಿ ಜ್ವರದಲ್ಲಿ ಏನಾಗ್ತದಂದ್ರೆ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಸಮುದಾಯದಲ್ಲಿ ನಾವು ಕೆಲವರಿಗೆ ಯಾರಿಗೆ ಜ್ವರ ಬಂದಿದೆಯೋ ಅವರಲ್ಲಿ ಈ ರಕ್ತ ಪರೀಕ್ಷೆಯನ್ನು ಮಾಡಿಸ್ತೇವೆ. ಇದಕ್ಕೆ ಒಂದು ವಾರದ ಒಳಗಿನ ಏನಾದರೂ ಜ್ವರ ಬಂದಿದ್ದರೆ ಅಂಥ ಸಂದರ್ಭದಲ್ಲಿ NS1 ಆಂಟಿಜೆನ್ ಟೆಸ್ಟ್ ಅಂತೇಳಿ ಇದೆ, ಅದನ್ನು ಮಾಡ್ತೇವೆ. ಒಂದು ವಾರಕ್ಕಿಂತ ಜಾಸ್ತಿ ಇದ್ದಿದ್ದರೆ, 5 ದಿನಕ್ಕಿಂತ ಮೇಲ್ಪಟ್ಟು ಎಲ್ಲಾದರೂ ಜ್ವರ ಇದ್ದಿದ್ದರೆ ಅವಾಗ NS1 ಮಾಡ್ತೇವೆ ಮತ್ತು IgM ಆಂಟಿಬಾಡಿ ಟೆಸ್ಟ್ ಅಂತೇಳಿ ಮಾಡ್ತೇವೆ. ಇದರಿಂದ ನಮಗೆ ಏನು ಗೊತ್ತಾಗ್ತದಂದರೆ ಈ NS1 ಮತ್ತು IgM ಟೆಸ್ಟ್ ಮಾಡೋದ್ರಿಂದ ಅವನಿಗೆ ಇತ್ತೀಚೆಗೆ ಸೋಂಕು ಉಂಟಾಗಿದೆಯಾ ಅಥವಾ ತುಂಬ ದಿನದಿಂದ ಅವನಿಗೆ ಜ್ವರ ಇದೆಯಾ ಅಂತೇಳಿ ನಮಗೆ ಗೊತ್ತಾಗ್ತದೆ. ಆದರೆ ಈ ಕಾಯಿಲೆಯಲ್ಲಿ ಮುಖ್ಯವಾಗಿ ಜ್ವರ ಯಾವುದೇ ಇರಬಹುದು ಅಥವಾ ಡೆಂಗ್ಯೂದೇ ಇರಬಹುದು, ಆದರೆ ನಿರ್ದಿಷ್ಟವಾದ ಚಿಕಿತ್ಸೆ ಡೆಂಗಿನಲ್ಲಿ ಇಲ್ಲ. ಇದಕ್ಕೆ ನಾವು ಜ್ವರ ಇದ್ದರೆ ಜ್ವರಕ್ಕೆ ಔಷಧಿ ಕೊಡುವಂಥದ್ದು ಅಥವಾ ಬೇರೆ ಏನು ಸಮಸ್ಯೆ ಇದೆ ಅದಕ್ಕೆ ಔಷಧಿ ಕೊಡುವಂಥದ್ದು ಏನಿದೆ ಅದನ್ನು ಮಾಡ್ತೇವೆ. ಸಮಸ್ಯೆ ಏನಾಗ್ತದಂದರೆ ಮನುಷ್ಯನ ದೇಹದಲ್ಲಿ ಸುಮಾರು 1.5 ರಿಂದ 4 ಲಕ್ಷದಷ್ಟು ಈ ಪ್ಲೇಟ್ಲೈಟ್ಗಳ ಸಂಖ್ಯೆ ಇರ್ತದೆ, ಪರ್ ಕ್ಯೂಬಿಕ್ ಮಿಲಿಮೀಟರ್ ಆಫ್ ಬ್ಲಡ್ ಅಂತೇಳಿ ಹೇಳ್ತೇವೆ. ಅದರ ಸಂಖ್ಯೆ ಕಡಿಮೆ ಆಗ್ತದೆ. ಅದರ ಸಂಖ್ಯೆ ಕಡಿಮೆ ಆಗುವಾಗ ಏನಾಗ್ತದಂದರೆ ಆ ರಕ್ತನಾಳಗಳಲ್ಲಿ ರಕ್ತ ಸ್ರಾವ ಆಗುವಂಥದ್ದು ಶುರುವಾಗ್ತದೆ. ಆ ಸಂದರ್ಭದಲ್ಲಿ ನಾವು ಪ್ಲೇಟ್ಲೈಟ್ಗಳನ್ನು ಕೊಡಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಡೆಂಗಿ ಜ್ವರದಲ್ಲಿ ಏನು ಹೇಳ್ತೇವಂದ್ರೆ ನಾವು ವೈದ್ಯರಿಗೆ ನೀವು ಗ್ಲುಕೋಸ್ಗಳನ್ನು ಹಾಕ್ತಾರೆ, IV ಫ್ಲೂಯಿಡ್ಸನ್ನು ಹಾಕ್ತಾರೆ, ಆವಾಗ ಅದನ್ನು ನೋಡಿಕೊಂಡು ಹಾಕಬೇಕು. ಸುಮ್ಮನೆ ಜ್ವರ ಇದ್ದವರಿಗೆಲ್ಲ ಗ್ಲುಕೋಸನ್ನು ಹಾಕಬಾರ್ದು ಅಂತೇಳಿ ನಾವು ಹೇಳ್ತೇವೆ. ನಿರ್ದಿಷ್ಟವಾಗಿ ಅಳತೆ ಮಾಡಿ ಗ್ಲುಕೋಸನ್ನು ಹಾಕುವಂಥದ್ದು ಏನಿದೆ ಅದನ್ನು ಮಾಡಬೇಕು, ಇಲ್ಲಾಂದರೆ ಅದರಿಂದನೇ ಸಮಸ್ಯೆ ಆಗಿ ಸಾಯುವಂಥ ಸಂದರ್ಭ ಕೂಡ ಇರ್ತದೆ. ಇದಾದರೆ ಇನ್ನೊಂದೇನೆಂದರೆ ಯಾವಾಗ ಡೆಂಗ್ಯೂನಲ್ಲಿ ಅಥವಾ ಶಾಕ್ ಸಿಂಡ್ರೋಮಿಗೆ ಹೋದವರಿಗೆ ಅಥವಾ ಹೆಮರೇಜಿಕ್ ಫೀವರ್ನಲ್ಲಿ ಇರೋರಿಗೆ ನಾವು ಈ ಪ್ಲೇಟ್ಲೈಟ್ಗಳನ್ನು ಕೊಡಬೇಕಂತೇಳಿ. ಪ್ಲೇಟ್ಲೈಟ್ ಅಂದರೆ ನಮ್ಮ ರಕ್ತದಲ್ಲಿರುವಂಥ ಒಂದು ಭಾಗ, ರಕ್ತದಲ್ಲಿರುವ ಬೇರೆ ಬೇರೆ ಭಾಗಗಳನ್ನು ಬೇರ್ಪಡಿಸಿ ಕೆಂಪು ರಕ್ತ ಕಣ, ಪ್ಲಾಸ್ಮಾ, ಬಿಳಿ ರಕ್ತ ಕಣ, ಹಾಗೆ ಪ್ಲೇಟ್ಲೈಟ್ ಈ ವಿಂಗಡಣೆ ಮಾಡಿ ಅದರಲ್ಲಿ ಇರುವಂಥ ಈ ಪ್ಲೇಟ್ಲೈಟ್ಗಳನ್ನು ಒಬ್ಬ ರಕ್ತದಾನಿಯಿಂದ ಪಡೆದಂಥ ರಕ್ತದಲ್ಲಿ ಅದನ್ನು ಸಪ್ರೇಟ್ ಆಗಿ ಅದನ್ನು ಕೊಡುವಂಥದ್ದೇನೇನೋ ಅದನ್ನು ಮಾಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ ವೈದ್ಯರು ಯಾರಿಗೆ ಸಮಸ್ಯೆಗಳು ಉಂಟಾಗ್ತದೋ ಅವರನ್ನು ಅಡ್ಮಿಟ್ ಮಾಡ್ಕೊಳ್ತಾರೆ. ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಚಿಕಿತ್ಸೆ ಕೊಡುವಂಥದ್ದೇನಿದೆ ಅದನ್ನು ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಚಿಕಿತ್ಸೆಯನ್ನು ಕೊಡುವಾಗ ಬಂದವರಿಗೆಲ್ಲರಿಗೂ ಆಂಟಿಬಯೋಟಿಕ್ ಹಾಕುವಂಥದ್ದು, ಗ್ಲುಕೋಸ್ ಹಾಕುವಂಥದ್ದು ಇದನ್ನು ಮಾಡಲಿಕ್ಕೆ ಹೋಗಲಿಕ್ಕೆ ಅವಕಾಶವಿರುವುದಿಲ್ಲ. ನಿರ್ದಿಷ್ಟವಾಗಿ ಅದನ್ನು ನೋಡಿಕೊಂಡು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರಿಗೆ ಅಡ್ಮಿಷನ್ನ ಮಾಡಿಕೊಂಡು ಅವರ ಪ್ಲೇಟ್ಲೈಟ್ಗಳನ್ನು ದಿನ ಬಿಟ್ಟು ದಿನ ಪರೀಕ್ಷೆ ಮಾಡುವಂಥದ್ದೇನಿದೆ ಅದನ್ನು ಮಾಡ್ತಾರೆ. ಒಂದು ಸಾರಿ ಪ್ಲೇಟ್ಲೈಟ್ಗಳ ಸಂಖ್ಯೆ 50,000ಕ್ಕಿಂತ ಕಡಿಮೆ ಬಂದರೆ ಅಲರ್ಟ್ನಲ್ಲಿ ಇರ್ತಾರೆ. ಅಂದರೆ ಅವರಿಗೆ ಮುಂದೆ ಪ್ಲೇಟ್ಲೈಟ್ಗಳು ಬೇಕಾಗ್ಬೋದು ಅಂತೇಳಿ ತಿಳ್ಕೊಂಡು ಅವರಿಗೆ ಚಿಕಿತ್ಸೆ ಕೊಡುವಂಥದ್ದೇನಿದೆ ಅದನ್ನು ಮುಂದುವರಿಸ್ತಾರೆ. ಇಲ್ಲಿ ಪ್ಲೇಟ್ಲೈಟ್ಗಳು 50ಕ್ಕಿಂತ ಕಡಿಮೆ ಬಂದಾಗ ಕೆಲವರಿಗೆ ಏನಾಗ್ತದೆ ಅಂದರೆ ರಕ್ತಸ್ರಾವ ಉಂಟಾಗೋದು ಶುರುವಾಗ್ತದೆ. ಆವಾಗ ಪ್ಲೇಟ್ಲೈಟ್ಗಳನ್ನು ಕೊಡುವಂಥದ್ದೇನಿದೆ ಅದನ್ನು ಮಾಡ್ತಾರೆ. ಅದು ಕ್ರಮೇಣ 2-3 ದಿನದಲ್ಲಿ ಪ್ಲೇಟ್ಲೈಟ್ಗಳು ನಾರ್ಮಲ್ ಆಗ್ತದೆ. ನಾರ್ಮಲ್ ಅಂದರೆ ಒಂದು ಸಾರಿ ಜಾಸ್ತಿ ಆಗ್ಲಿಕ್ಕೆ ಶುರುವಾದರೆ ದೇಹದಲ್ಲಿ ತನ್ನಿಂದ ತಾನೇ ಉತ್ಪತ್ತಿ ಆಗ್ತದೆ. ಅದರ ನಂತರ ಹೊರಗಿನಿಂದ ಪ್ಲೇಟ್ಲೈಟ್ ಕೊಡುವುದನ್ನು ನಿಲ್ಲಿಸ್ತಾರೆ. ದೇಹದಲ್ಲಿ ತನ್ನಿಂದ ತಾನೇ ಉತ್ಪತ್ತಿಯಾಗಿ ರೋಗಿಯು ಸಂಪೂರ್ಣವಾಗಿ ವಾಸಿಯಾಗ್ತಾನೆ. ಇದು ಕಾಯಿಲೆ ಬಗ್ಗೆ ಹೇಳುವಂಥದ್ದು. ಇನ್ನು ಮುಂದಕ್ಕೆ ಈಗ ನಮಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಇರುವಂಥ ಕಾಯಿಲೆ ಅಂತೇಳಿ ಎಲ್ರಿಗೂ ಗೊತ್ತಿದೆ, ಸೊಳ್ಳೆ ಕಚ್ಚಿ ಬರುವಂಥದ್ದು ಅಂತೇಳಿ ಗೊತ್ತಿದೆ. ಹಾಗಿದ್ರೆ ಇದನ್ನು ತಡೆಗಟ್ಟುವುದು ಹೇಗೆ ಅಂತೇಳಿ, ಮುಖ್ಯವಾಗಿ ಇದನ್ನು ತಡೆಗಟ್ಟುವುದಕ್ಕೆ ನಮ್ಮೆಲ್ಲರ ಒಂದು ಸಹಭಾಗಿತ್ವ ಬೇಕಾಗ್ತದೆ. ಇಲ್ಲಿ ಆರೋಗ್ಯ ಇಲಾಖೆದು ಬೇಕಾಗ್ತದೆ, ಪಂಚಾಯತ್ ರಾಜ್ದು ಬೇಕಾಗ್ತದೆ, ಸಾರ್ವಜನಿಕ ಜನಪ್ರತಿನಿಧಿಗಳದ್ದು ಬೇಕಾಗ್ತದೆ, ಸಾರ್ವಜನಿಕರದ್ದು ಬೇಕಾಗ್ತದೆ, ಮನೆಯವರದ್ದು ಬೇಕಾಗ್ತದೆ, ಶಾಲೆಗಳದ್ದು, ಕಚೇರಿಗಳದ್ದು, ಎಲ್ಲರದ್ದು ಬೇಕಾಗ್ತದೆ. ಮುಖ್ಯವಾಗಿ ಈ ಈಡಿಸ್ ಸೊಳ್ಳೆ ಅನ್ನುವುದು ಎಲ್ಲಿ ಉತ್ಪತ್ತಿ ಆಗ್ತದೆ ಅಂತೇಳಿ, ಸಾಮಾನ್ಯವಾಗಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಥವಾ ಕುಂದಾಪುರ ತಾಲೂಕಿನ ಆಸುಪಾಸಿನಲ್ಲಿ ಏನಾಗಿದೆ ಅಂದರೆ ಈ ಲಾಸ್ಟ್ ನಮ್ಮ ಬೇಸಿಗೆಯಲ್ಲಿ ನೀರಿನ ಅಭಾವ ಉಂಟಾಯಿತು. ನೀರಿನ ಅಭಾವ ಉಂಟಾದಾಗ ಏನು ಮಾಡ್ತಂದರೆ ನಾವು ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ತೇವೆ. ಈ ಶೇಖರಣೆ ಮಾಡುವಾಗ ಏನು ಮಾಡ್ತೇವೆ ಅಂದರೆ ಮನೆಯಲ್ಲಿರುವಂಥ ಒಂದು ಸಣ್ಣ ಸಣ್ಣ ಪಾತ್ರೆಗಳೇನಿದೆ ಅದರಲ್ಲಿ ಇಟ್ಕೊಳ್ಳುವಂಥದ್ದು ಇದನ್ನು ಮಾಡ್ತೇವೆ, ಅಥವಾ ಟ್ಯಾಂಕ್ಗಳಲ್ಲಿ ಇಟ್ಕೊಳ್ಳುವಂಥದ್ದು ಏನಿದೆ ಅದನ್ನು ಮಾಡ್ತೇವೆ.
ಆವಾಗ ಏನಾಗ್ತದೆ ಅಂದರೆ ಯಾವುದೇ ನೀರು ಕನಿಷ್ಠ ವಾರಕ್ಕೆ ಒಂದು ಸಾರಿ ನಾವು ಸ್ಟೋರ್ ಮಾಡಿ ಇಟ್ಟರೆ ಆವಾಗ ಈ ಈಡಿಸ್ ಸೊಳ್ಳೆ ಏನಿದೆ ನಮ್ಮ ಮನೆಯ ಒಳಗಡೆ ಬರ್ತದೆ, ಅದು ಅಲ್ಲಿ ವಂಶಾಭಿವೃದ್ಧಿಯನ್ನು ಹೊಂದ್ತದೆ. ಈ ಸೊಳ್ಳೆಯ ಒಂದು ವಿಶೇಷತೆ ಏನಂದರೆ ಈಡಿಸ್ ಸೊಳ್ಳೆದು, ಇದು ನಮ್ಮ ಮನೆ, ನಮ್ಮ ಕಚೇರಿ, ನಮ್ಮ ಈ ಮನುಷ್ಯ ಎಲ್ಲೆಲ್ಲಿ ವಾಸಿಸ್ತಾನೆ ಅಲ್ಲಿಯೇ ಅದು ತನ್ನ ವಂಶಾಭಿವೃದ್ಧಿಯನ್ನು ಹೊಂದ್ತದೆ, ಮನಸ್ಸಿಗೆ ಕಚ್ತದೆ ಮತ್ತು ಸಾಯುವುದು ಕೂಡ ಅಲ್ಲೇ ಸುತ್ತಮುತ್ತಲೇ ಇರ್ತದೆ. ಇದು ಹೊರಗಿನಿಂದ ತೋಟದಲ್ಲಿದೆಯೋ ಅಥವಾ ಪಕ್ಕದ ಮನೆಯವ್ರದ್ದಿದೆಯೋ ಅದು ಬಂದು ನಮ್ಗೆ ಕಚ್ಚುವಂಥದ್ದು ಅಲ್ಲ, ನಮ್ಮ ಮನೆಯ ಸೊಳ್ಳೆ ನಮಗೆ ಕಚ್ಚುವಂಥದ್ದು. ಹಾಗಾಗಿ ನಾವು ಆದಷ್ಟು ಈ ನೀರನ್ನು ಶೇಖರಣೆ ಮಾಡಿಡುವಾಗ ಏನು ಮಾಡಬೇಕಿತ್ತಂದರೆ ಆ ನೀರನ್ನು ಮುಚ್ಚಿ ಇಡುವಂಥದ್ದು ಏನಿದೆ ಅದನ್ನು ಮಾಡಬೇಕು, ಮತ್ತು ಅದರ ಆ ಬ್ಯಾರೆಲ್ಗಳೇನಿದೆ ಅದನ್ನು ನಾವು ಕರೆಕ್ಟಾಗಿ ವಾರಕ್ಕೊಮ್ಮೆ ಅದನ್ನು ಡ್ರೈ ಮಾಡಿ ಇಡುವಂಥದ್ದು ಮತ್ತು ವಾಶ್ ಮಾಡುವಂಥದ್ದು ಏನಿದೆ ಅದನ್ನು ಮಾಡಬೇಕು. ಉಜ್ಜಿ ತೊಳೆದು ಬಿಸಿಲಿನಲ್ಲಿ ಇಡುವಂಥದ್ದು ಏನಿದೆ ಅದನ್ನು ಮಾಡಬೇಕು. ಆವಾಗ ಏನಾಗ್ತದೆ ಅಂದರೆ ಈ ಸೊಳ್ಳೆ ಇಟ್ಟಂಥ ಮೊಟ್ಟೆ ಏನಿದೆ ಅದು ನಾವು ಉಜ್ಜಿ ತೊಳೆದಾಗ ಅದು ಹೋಗ್ತದೆ, ಮತ್ತು ನೀರನ್ನು ಚೊಲ್ಲಿದ್ರೂ ಕೂಡ ಅದು ಸಾಯ್ತದೆ ಡ್ರೈ ಆದ ನಂತರ. ಹೀಗೆ ಪ್ರತಿ ಸರಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಯಾವುದೇ ಒಂದು ಇದು ಏನಿದೆ ಕಂಟೈನರ್ ಏನಿದೆ ಅದನ್ನು ನಾಶಪಡಿಸುವುದರಿಂದ ಆ ಸೊಳ್ಳೆ ಉತ್ಪತ್ತಿ ಆಗುವುದನ್ನು ತಡೆಗಟ್ಬೋದು. ಇಡೀ ಸೊಳ್ಳೆ ಉತ್ಪತ್ತಿ ಆಗಲಿಕ್ಕೆ ಕನಿಷ್ಠ 5 ml ನೀರು ಸಾಕು, ಅದಕ್ಕೆ ಸ್ವಚ್ಛವಾದ ನೀರು ಬೇಕು. ಸಾಮಾನ್ಯವಾಗಿ ಜನರು ಏನು ಹೇಳ್ತಾರಂದ್ರೆ ನಮ್ಮ ಮನೆಯ ಸುತ್ತಮುತ್ತ ಗಲೀಜು ನೀರು ನಿಂತಿದೆ ಅಥವಾ ಪಕ್ಕದ ಮನೆಯವ್ರದ್ದು ಗಲೀಜು ನೀರು ನಮ್ಮಲ್ಲಿ ಬರ್ತದೆ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅಂತೇಳಿ, ಅಲ್ಲ. ಇದು ಸ್ವಚ್ಛವಾದ ನೀರು, ನಾವು ಕುಡಿಯುವಂಥ ನೀರು ಏನಿದೆ ಅದರಲ್ಲೇ ಉತ್ಪತ್ತಿ ಆಗ್ತದೆ ಮತ್ತು ಅಲ್ಲೇ ಮನೆ ಸುತ್ತಮುತ್ತನೇ ಇರ್ತದೆ. ಪೆರಿ ಡೊಮೆಸ್ಟಿಕ್ ಏರಿಯಾ ಅಂತ ಹೇಳ್ತೇವೆ, ಅಲ್ಲೇ ಅದು ಉತ್ಪತ್ತಿಯಾಗಿ ಅಲ್ಲೇ ಮನುಷ್ಯನಿಗೆ ಕಾಯ್ತದೆ ಕಚ್ತದೆ. ಇಲ್ಲಿ ಸೊಳ್ಳೆ ಹಗಲು ಹೊತ್ತಿನಲ್ಲಿ ಕಚ್ಚುವಂಥ ಸೊಳ್ಳೆ ಇದು. ಇದು ರಾತ್ರಿ ಅಲ್ಲ, ಹಗಲು ಹೊತ್ತಿನಲ್ಲಿ ಹೆಚ್ಚಾಗಿ ಹಗಲು ಹೊತ್ತಿನಲ್ಲಿ ನಾವು ಶಾಲೆಗಳಲ್ಲಿ ಇರ್ತೇವೆ, ಕಚೇರಿಗಳಲ್ಲಿ ಇರ್ತೇವೆ ಅಥವಾ ಹೊರಗಡೆ ಕೆಲಸ ಮಾಡ್ತಾ ಇರ್ತೇವೆ, ಆವಾಗ ನಮಗೆ ಕಚ್ತದೆ. ಹಾಗಾಗಿ ಮನೆಯಲ್ಲಿ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಹೊತ್ತಿನಲ್ಲಿ ಮಲಗಿರೋರಿದ್ರೆ ಅವರಿಗೆ ಸೊಳ್ಳೆ ಪರದೆ ಹಗಲು ಹೊತ್ತಿನಲ್ಲೂ ಹಾಕ್ಕೊಳ್ಬೇಕಂತೇಳಿ ಹೇಳ್ತೇವೆ, ಮತ್ತು ಯಾವುದೇ ಕಾರಣಕ್ಕೂ ಅವರು ಫುಲ್ ಬಟ್ಟೆಯನ್ನು ತೊಡ್ಕೊಂಡಿರ್ಬೇಕಂತೇಳಿ ಹೇಳ್ತೇವೆ. ಇದರಿಂದ ಸೊಳ್ಳೆ ಕಚ್ಚುವುದೇನಿದೆ ಅದನ್ನು ಕಡಿಮೆ ಮಾಡಲಿಕ್ಕಾಗ್ತದೆ. ಈ ಇಡೀ ಸೊಳ್ಳೆ ನೋಡಲಿಕ್ಕೆ ಟೈಗರ್ ಮಾಸ್ಕಿಟೋ ಅಂತೇಳಿ ಹೇಳ್ತೇವೆ, ಇದರ ಮೈ ಮೇಲೆ ಕಪ್ಪು ಮತ್ತು ಬಿಳಿಯ ಪಟ್ಟೆಗಳಿರ್ತದೆ, ಟೈಗರ್ ಥರನೇ ಇರ್ತದೆ. ಆ ಪಟ್ಟೆಗಳು ಇದ್ದು ಇದು ಹಗಲು ಹೊತ್ತಿನಲ್ಲಿ ಕಚ್ತದೆ, ಹಗಲು ಹೊತ್ತಿನಲ್ಲಿ ಕಚ್ಚಿ ಅದು ತನ್ನ ವಂಶಾಭಿವೃದ್ಧಿಯನ್ನು ಮಾಡ್ತದೆ. ಒಂದು ಸೊಳ್ಳೆ ಕನಿಷ್ಠ 3 ದಿನಕ್ಕೊಮ್ಮೆ ಕಚ್ಚುವಂಥದ್ದೇನಿದೆ ಅದನ್ನು ಮಾಡ್ತದೆ, ಮತ್ತು ಕಚ್ಚಿದ 3 ದಿವಸದ ನಂತರ ವಾಪಸ್ ಕಚ್ತದೆ ಮತ್ತು ಅಲ್ಲೇ ಇರ್ತದೆ ಮನೆ ಸುತ್ತಮುತ್ತನೇ ಇರ್ತದೆ. ಹಾಗಾಗಿ ನಾವು ಆದಷ್ಟು ಮನೆ ಒಳಗಡೆ ಕ್ಲೀನ್ ಮಾಡುವಂಥದ್ದೇನಿದೆ ಅದನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ, ನಾವು ಪ್ರತಿ ಶುಕ್ರವಾರ ದಿವಸ ಡ್ರೈ ಡೇ ಅಂತೇಳಿ ಮಾಡಬೇಕು. ನಮ್ಮ ಸುತ್ತಮುತ್ತ ಇರುವಂಥ ಈ ಸೊಳ್ಳೆ ಉತ್ಪತ್ತಿ ಆಗುವಂಥ ಜಾಗಗಳೇನಿದೆ ಕನಿಷ್ಠ 5 ml ನೀರು ಇರ್ಬೋದು, ಅಥವಾ ಓವರ್ ಹೆಡ್ ಟ್ಯಾಂಕ್ಗಳಿರ್ಬೋದು, ಟೈರ್ಗಳಿರ್ಬೋದು, ಚಿಪ್ಪುಗಳಿರ್ಬೋದು, ಪ್ಲಾಸ್ಟಿಕ್ ವೇಸ್ಟ್ ಇರ್ಬೋದು, ಹೀಗೆ ಯಾವುದೇ ಇದ್ರೂ ಕೂಡ ಅದನ್ನು ನಾವು ಆ ನೀರು ನಿಲ್ದಿದ್ದಾಗೆ ನೋಡ್ಕೊಳ್ಬೇಕು, ಅದನ್ನು ಡ್ರೈ ಇರುವಂಥ ಜಾಗದಲ್ಲಿ ಇಡುವಂಥದ್ದೇನಿದೆ ಅದನ್ನು ಮಾಡಬೇಕು. ಇದರಿಂದ ಸೊಳ್ಳೆ ಉತ್ಪತ್ತಿ ಆಗುವಂಥದ್ದೇನಿದೆ ಅದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಇದರಿಂದ ನಾವು ಸೊಳ್ಳೆಗಳು ನಮಗೆ ಕಚ್ಚಿದ್ದಾಗೆ ನೋಡ್ಕೊಳ್ಳಿಕ್ಕೆ ಇದು ಒಂದು ಉತ್ತಮ ದಾರಿ. ಇದಲ್ಲದೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆ ಭೇಟಿಯನ್ನು ಕೊಡ್ತಾರೆ, ಪ್ರತಿದಿನ ಮನೆ ಭೇಟಿ ಕೊಡುವಾಗ ಅವ್ರು ಕೇಳ್ತಾರೆ ಯಾರಿಗಾದರೂ ಜ್ವರ ಇದೆಯಾ ಅಂತೇಳಿ, ಡೆಂಗಿ ಇದೆಯಾ ಅಂತೇಳಿ ಅವರು ಪರಿಶೀಲನೆ ಮಾಡ್ತಾರೆ. ಅಲ್ಲದೆ ಮನೆಯ ಸುತ್ತಮುತ್ತ ಎಲ್ಲಿ ಸೊಳ್ಳೆ ನಿಂತಿದೆ ಅಂತೇಳಿ ಅವರು ತೋರಿಸಿಕೊಡ್ತಾರೆ ಶುರುವಿನಲ್ಲಿ, ಅದರ ನಂತರ ನಾಶಪಡಿಸ್ಲಿಕ್ಕೂ ಹೇಳ್ತಾರೆ. ಒಟ್ಟು ಸೇರಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಸೊಳ್ಳೆ ಉತ್ಪತ್ತಿಯಾಗುವ ತಾಣಗಳೇನಿದೆ ಅದನ್ನು ನಾಶಪಡಿಸುವಂಥದ್ದೇನಿದೆ ಅದನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಈ ಸೊಳ್ಳೆಗಳು ಹೇಗಿರ್ತದೆ ಅಂದರೆ ಮೊಟ್ಟೆ ಇಟ್ಟಾಗ ಮನೆಯಲ್ಲಿ ನೀರಿನಲ್ಲಿ ಹುಳ ಆಗ್ತದೆ ಅಂತೇಳಿ ಹೇಳ್ತಾರೆ. ಇದು ಹುಳ ಅಂದರೆ ಹುಳ ಅಲ್ಲ, ಇದು ಒಂದು ಅಭಿವೃದ್ಧಿಯ ಹಂತ, ಲಾರ್ವಾ ಅಂತೇಳಿ ಹೇಳ್ತಾರೆ ಸೊಳ್ಳೆಯ ಒಂದು ಅಭಿವೃದ್ಧಿಯ ಹಂತ. ಇಲ್ಲಿ ಇದು ನೋಡ್ಲಿಕ್ಕೆ ಹೇಗಿರ್ತದೆ ಅಂದರೆ ಇದು ನಾವು ನೀರಿನಲ್ಲಿ ಟಾರ್ಚನ್ನು ಬೆಳಕನ್ನು ಹೊಡೆದಾಗ ಅದು ಆ ಹುಳ ಏನಿದೆ ಅದು ಮೇಲ್ ಬರ್ತದೆ, ಅಂದರೆ ಗಾಳಿಯನ್ನು ಸೇವನೆ ಮಾಡಲಿಕ್ಕೆ ಅದು ಮೇಲ್ಪದರಕ್ಕೆ ಬಂದು ಗಾಳಿಯನ್ನು ಸೇವಿಸಿ ಅದು ವಾಪಸ್ ಅಡಿಗೆ ಹೋಗಿ ನೀರಿನಲ್ಲಿ ಇರುವಂಥ ಆಹಾರ ಏನಿದೆ ಅದನ್ನು ತಿಂದುಕೊಂಡು ಸುಮಾರು 1 ವಾರದಲ್ಲಿ ಸಣ್ಣ ಮೊಟ್ಟೆ ಇರುವಂಥದ್ದು ದೊಡ್ಡ ಸೊಳ್ಳೆ ಆಗಿ ಅದು ಹೊರಗೆ ಬರ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಈ ಸೊಳ್ಳೆ ಉತ್ಪತ್ತಿ ಆಗುವಂಥ ಜಾಗಗಳೇನಿದೆ ಅದನ್ನು ನಾಶಪಡಿಸಬೇಕು. ಇದರಿಂದ ಖಾಲಿ ಡೆಂಗಿ ಮಾತ್ರ ಅಲ್ಲ, ಮಲೇರಿಯಾ ಇರ್ಬೋದು, ಅದು ಅನಾಫಿಲಿಸ್ ಸೊಳ್ಳೆಯಿಂದ ಬರುವಂಥದ್ದು, ಹಾಗೆ ಕ್ಯೂಲೆಕ್ಸ್ ಅನ್ನೋ ಸೊಳ್ಳೆಯಿಂದ ಬರುವಂಥ
ಆನೆಕಾಲು ರೋಗ ಮತ್ತು ಮೆದುಳು ಜ್ವರ ಏನಿದೆ ಅದನ್ನು ಕೂಡ ತಡೆಗಟ್ಟಲಿಕ್ಕೆ ಆಗ್ತದೆ. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಯವರು ಇವತ್ತು ಈ ವಿಡಿಯೋವನ್ನ ಮಾಡ್ತಾ ಇದ್ದಾರೆ. ಅವರು ನಮಗೆ ಆರೋಗ್ಯ ಇಲಾಖೆ ಕುಂದಾಪುರ ಇದಕ್ಕೆ ನಿರಂತರವಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಾನು ಈ ಮೂಲಕ ಎಲ್ಲರ ಹತ್ರ ವಿನಂತಿ ಮಾಡೋದೇನೆಂದ್ರೆ, ಯಾವುದೇ ಜ್ವರ ಇರ್ಬೋದು, ಅದು ಡೆಂಗಿ ಇರ್ಬೋದು, ಮಲೇರಿಯಾ ಇರ್ಬೋದು, H1N1 ಇರ್ಬೋದು, ಕೋವಿಡ್ ಇರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಬರುವಂತ ಇಲಿ ಜ್ವರ ಇರ್ಬೋದು, ಲೆಪ್ಟೋಸ್ಪೈರಾ, ಯಾವುದೇ ಜ್ವರ ಇದ್ರೂ ಕೂಡ ನೀವು ಹತ್ತಿರದ ಆಶಾ ಕಾರ್ಯಕರ್ತೆ ಅಥವಾ ನಮ್ಮ PHCO, CHO ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಅಂತೇಳಿ ಇರ್ತಾರೆ, ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಇಲ್ಲಿಗೆ ಭೇಟಿ ನೀಡಬಹುದು. ಒಂದು ವೇಳೆ ಇನ್ನೂ ಹೆಚ್ಚಿನ ಸಮಸ್ಯೆ ಆದಲ್ಲಿ ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಸ್ಪೆಷಲ್ ಆಗಿ ಡೆಂಗಿ ವಾರ್ಡ್ ಅಂತೇಳಿ ಪುರುಷ ಮತ್ತು ಮಹಿಳೆಯರಿಗೆ ಇದನ್ನ ಹೊಸದಾಗಿ ತೆಗೆದಿದ್ದೇವೆ. ಅಲ್ಲಿಗೆ ಬಂದು ಕೂಡ ತಾವು ಚಿಕಿತ್ಸೆಯನ್ನು ಪಡೆಯಬಹುದು. ಇದಲ್ಲದೆ ಎಲ್ಲಾದ್ರೂ ಪ್ಲೇಟ್ಲೆಟ್ ಬೇಕಿದ್ದಿದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನಿಮಗೆ ಈ ಪ್ಲೇಟ್ಲೆಟ್ ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇವೆ. ಆದಷ್ಟು ಎಲ್ಲರೂ ಕೂಡ ಸರ್ಕಾರದೊಂದಿಗೆ ಸಹಕರಿಸಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು.